ಫಸ್ಟ್ ನಾನು ಸಡನ್ ಆಗಿ ಇದು ಡಿಸಿಷನ್ ತಗೊಂಡಿದ್ದು ನಾವು ಈ ಭೈರಾದೇವಿ ಸಿನಿಮಾನ ರಿಲೀಸ್ ಮಾಡೋಣ ಅಂತ. ಹಾಗಾಗಿ ಫಸ್ಟ್ ನನಗೆ ತಲೆಗೆ ಬಂದಿದ್ದು ಸೈಮಲ್ಟೇನಿಯಸ್ಲಿ ನಾವು ಕನ್ನಡ ತೆಲುಗು ತಮಿಳು ನಾವು ಶೂಟ್ ಮಾಡಿದ್ವಿ. ಬಟ್ ನಾನು ಹೇಳಿದ್ದು ಫಸ್ಟ್ ನಾನು ನನಗೆ ಒಂದು ಇಂಡಸ್ಟ್ರಿ ಅಂತ ನಾನು ಒಂದು ಹೆಸರು ಮಾಡಿದ್ದು ಕನ್ನಡ ಚಿತ್ರರಂಗದಲ್ಲಿ. ಹಾಗಾಗಿ ಫಸ್ಟ್ ಕನ್ನಡ ಸಿನಿಮಾನ ರಿಲೀಸ್ ಮಾಡೋಣ, ಆದ ನಂತರ ತೆಲುಗು ತಮಿಳು ಏನಿದೆ ಅದನ್ನ ಪ್ಲಾನ್ ಮಾಡೋಣ ಅಂತ ಹೇಳಿದೆ. ಯಾಕಂದ್ರೆ ನಮ್ಮ ಚಿತ್ರರಂಗನ, ನಮ್ಮ ನಾಡಿನ, ನಮ್ಮ ಭಾಷೆನ ಯಾವತ್ತೂ ಮರೆಯಕ್ಕಾಗಲ್ಲ. ಸೊ ಫಸ್ಟ್ ಭೈರಾದೇವಿನ ಕನ್ನಡದಲ್ಲಿ ರಿಲೀಸ್ ಮಾಡಿ ನಂತರ ತೆಲುಗು ತಮಿಳು ಪ್ಲಾನ್ ಮಾಡ್ತಾ ಇದ್ದೀವಿ. ಅಲ್ಲ ನೀವು ಕೇಳಿದಕ್ಕೆ ಅಲ್ಲ, ಆ ಥರ ಅಲ್ಲ, ನಾವು ಬಹಳ ಮಾತಾಡಿದೀವಿ. ಈಗ ನಮ್ಮ ರಂಗಣ್ಣ ಫಸ್ಟ್ ಟೈಮ್ ಕಾಣಿಸ್ಕೊತಾ ಇರೋದು, ನಮ್ಮ ಮಾಸ್ಟರ್ ಫಸ್ಟ್ ಟೈಮ್ ಕಾಣಿಸ್ಕೊತಾ ಇದ್ದಾರೆ. ರಂಗಣ್ಣ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಅವರಿದ್ರೆ ಆ ನಗುಗಲ್ಲಿ ಬರಾನೇ ಇರೋದಿಲ್ಲ. ಅದರಲ್ಲೂ ನನಗೆ ಅದು ಭಂಗಿ ಸೇದೋದು ಹೇಳ್ಕೊಟ್ಟೋ ಗುರುಗಳವರು ನನಗೆ. ನಾನು ಎಷ್ಟು ತಿಂಗಳು ಕಷ್ಟಪಟ್ಟಿದ್ದೀನಿ ಅಂದ್ರೆ, ಇವ್ರು ಏನೇನೋ ಸಿಗರೇಟ್ ತಂದ್ಕೊಟ್ರು, ಏನೇನೋ ತಂದ್ಕೊಟ್ರು, ನನ್ಗೆ ಆಗ್ತಾ ಇರ್ಲಿಲ್ಲ. ಬಟ್ ಇವ್ರು ಹೇಳ್ಕೊಟ್ಟಿದ್ದು ಒಂದು ಸ್ಟೈಲು, ಆ ಶಾಟ್ ನೀವು ನೋಡ್ಬೋದು ಸಿನಿಮಾದಲ್ಲಿ, ಆ ಒಂದು ಶಾಟ್ ಮಾತ್ರ ತುಂಬಾ ನ್ಯಾಚುರಲ್ ಆಗಿ ನಾನು ಅದು ದೇವರನೇ ಲೋಕಾನುಭವ ನೋಡಿದ್ ನೋಡ್ಕೊಳ್ತಿದ್ದು ನಾನು ಸ್ವತಃಪ್ಪ. ಇಲ್ಲ ಪಾಪ ಅವರು ಆ ಒಂದು ಎಲ್ಲಿ ಅದು ಇದ್ರಲ್ಲಿ ಯಾನದಲ್ಲಿ ಯಾನದಲ್ಲಿ ಮಾಡ್ಬೇಕಾದ್ರೆ ಒಂದ್ಸರಿ ಎಳೆದ್ರು ಬರ್ಲಿಲ್ಲ, ಈ ಕುತ್ಗೆಲ್ಲ ಸಿಂಹ ಬಿಡ್ತು ಅದು ಅಂದ್ಬಿಟ್ಟು ಒಂದು ಮೂರ್ತಿ ಇಟ್ಕೊಂಡ್ರೆ ಸರೀಗೆ ಹೇಳ್ಬಿಟ್ರು. ಆಮೇಲಿಂದ ಅಯ್ಯೋ ಇದ್ರಲ್ಲಿ ದಿಂಬಂತಿದೆ, ಮತ್ತೆ ಸಿಗರೇಟ್ ದಿಂಬಂತಿದ್ದೀನಿ ಅಂತ. ಹಾಗೆ ನನ್ನ ಗುರುಗಳು ನೀವು ಆ ವಿಷಯದಲ್ಲಿ.